ಇಲ್ಲ ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸುಹಾನ್ ಮತ್ತೆ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಬಗ್ಗೆ ಹೇಳಬೇಕು. ನಾನು ಮೊದಲು ಮಾಡಿದಂಥ ಸಿನಿಮಾ, ನಾವು ಮೊದಲು ಮಾಡಿದಂಥ ಸಿನಿಮಾ ಒಂದು ಮೊಟ್ಟೆ ಇರ್ತದೆ. ಅದನ್ನು ಪ್ರೊಡ್ಯೂಸ್ ಮಾಡಿ ಸುಹಾನೆ. ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಅವನು ಇವನು ಅಂತೀನಿ, ದಯವಿಟ್ಟು ಬೈದು ಹಾಕ್ಬೇಡಿ ಪ್ರೊಡ್ಯೂಸರ್ಗೆ ಅವನು ಇವನು ಅಂತಿದ್ದಾನೆ ಅಂತ. ಆ್ಯಂಡ್ ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ಮಾರ್ಕೆಟ್ನ ಬೇಡಿಕೆಗಳ ಹೊರತಾಗಿ ಕೂಡ. ಆ್ಯಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬ್ಕೊಂಡಂಥ ಟೀಮ್ ನಮ್ಮದು. ಕೆಲವು ಸಲ ಎಲ್ಲ ಒಂದು ಸ್ವಲ್ಪ ಎಡವಿದ್ದೀವಿ ಅದಾದಮೇಲೆ, ಬಟ್ ಈ ಸಿನಿಮಾದ ಇಂಟೆನ್ಷನ್ ಅದೇ, ಅಂದರೆ ಒಂದು ಒಳ್ಳೆಯ ಕಥೆಯನ್ನು ಹೇಳಬೇಕು ಅಂತ. ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಒಂದು ರೂಪಾಂತರ ಅಂದರೆ, ನಾನು ಅದನ್ನು ತುಂಬ ಪ್ರೀತಿಯಿಂದ ಹೇಳ್ಕೋಬೋದು, ಯಾಕಂದರೆ ಇದರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಅವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ದೀನಿ. ಬಿಟ್ಟರೆ ಇದು ಇವರ ಕನಸು, ಇವರನ್ನು ಕಂಡಂಥ ಕನಸು. ಆ ಕಾರಣದಿಂದ ನಾನು ಹೇಳ್ಬೋದು ಇದೊಂದು ಒಳ್ಳೆಯ ಸಿನಿಮಾ ಅಂತ, ನನಗಿಷ್ಟ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆಗಳಿರುತ್ತೆ. ಅವರು ರೂಪಾಂತರಗೊಳ್ಳುವುದೆ ಈ ಸಿನಿಮಾದ ಯಾವುದೋ ಒಂದು ಜೀವನದ ಒಂದು ಮಗ್ಗಲಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂಥ ಬದಲಾವಣೆಯನ್ನು ತುಂಬ ಸುಂದರವಾಗಿ ಮಿಥಿಲೇಶ್ ಬರೆದಿದ್ದ. ಇವನು ಬೈಕೋಬೇಡಿ, ಇವನು ಚಿಕ್ಕೋನೆ. ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇರಳದವನು, ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗೇನೆ ಆಗಿದ್ದಾನೆ. ಅವನ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಾವು ಕ್ಷಮಿಸ್ಬೋದಲ್ವಾ? ಹೌದು. ಸೊ ಇದು ಮಿಥಿಲೇಶ್ ಅಂತ. ಇದು ನಮ್ಮ ತಂಡ. ಆ್ಯಂಡ್ ಮಿದುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ನಾವು ಯಾವಾಗಲೂ ಹೇಳ್ತೇವೆ ನಮ್ಮ ಸಿನಿಮಾ ಚೆನ್ನಾಗಾಗಬೇಕಾದ್ರೆ ಇಬ್ಬರು ಇರಲೇಬೇಕು ಅಂತ. ಪ್ರವೀಣ್ ಶ್ರೇಯನ್ ಇದರ ಸಿನಿಮಾಟೋಗ್ರಫರ್ ಮತ್ತು ಎಡಿಟರ್, ಜೊತೆಗೆ ಭುವನ್ ಅಂತ ಮಾಡಿದ್ದಾರೆ, ಜೊತೆಗೆ ಮಿದುನ್ ಅವರ ಮ್ಯೂಸಿಕ್. ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ, ಕಿತ್ತಾಳೆ ಅಂತ. ಆ್ಯಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು. ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್. ಯಾವತ್ತೂ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು, ಮಾಧ್ಯಮದವರಿಗೆ ನಮ್ಮನ್ನು ಮೇಲೆ ಹಾಕಬೇಕು ಅಂತ. ನಾವು ಅದನ್ನು ಹೇಳಿದ್ರೆ ಸುಳ್ಳಾಗುತ್ತೆ, ಯಾಕಂದರೆ ಎಲ್ಲರೂ ಹೇಳುವಂಥ ಸತ್ಯ ಅದು ಸುಳ್ಳಾಗಿ ಕೇಳಿಸುತ್ತೆ. ಬಟ್ ಈ ಸಿನಿಮಾ ತುಂಬ ಒಂದು ಪ್ರಾಮಾಣಿಕವಾಗಿ ಮಾಡಿದಂಥ ಸಿನಿಮಾ. ನಿಮ್ಗೆ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ಭರವಸೆ ನಮ್ಮದು. ಸೊ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಆಂಥಾಲಜಿ ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ, ಅವ್ರದ್ದೆಲ್ಲರ ಪಾತ್ರಗಳ ಕಥೆಗಳು ಓಡ್ತಾ ಇರುತ್ತೆ. ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ, ಅಥವಾ ಒಬ್ಬನ ರೂಪಾಂತರಕ್ಕೆ ಇನ್ನೊಂದು ಪಾತ್ರದ ಏನೋ ಒಂದು ಕೊಡುಗೆ ಇರುತ್ತೆ, ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ ಥರದ ಕಥೆ ಟೋಟಲ್ 5 ಕಥೆ. ಹೇಳ್ದಾಗೆ ನಮ್ದು ನಾವು ಮಂಗಳೂರಲ್ಲೇ ಸಿನಿಮಾ ಮಾಡ್ತಾ ಇದ್ದವರು, ಒಂದು ಮೊಟ್ಟೆ ಕತೆ ಕೂಡ ಅಲ್ಲಿಂದೇ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಯಾವತ್ತು ನಮಗೆ ಒಂದು ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಬೇಕು ಅನ್ನೋದು ಯಾವಾಗಲೂ ಇತ್ತು. ಅಂದರೆ ಮಂಗಳೂರಲ್ಲೇ ಖಾಲಿ ಸಿನಿಮಾ ಮಾಡೋದು ಬೇಡ, ಮಂಗಳೂರು ಭಾಷೆನೇ ಇಟ್ಕೊಂಡು ಸಿನಿಮಾ ಮಾಡೋದು ಬೇಡ ಅಂತ. ಸೊ ಅದರ ಒಂದು ನಮ್ಮ ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡಿ ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ಮಾಡೋಣ. ಬೆಂಗಳೂರು, ಬಿಜಾಪುರ ಇಲ್ಲೆಲ್ಲ ಶೂಟ್ ಆಗಿದೆ ನಮ್ಮ ಸಿನಿಮಾ. ಮತ್ತು ಮಂಗಳೂರಿನ ಆ್ಯಕ್ಟರ್ಸ್ ಯಾರೂ ಇಲ್ಲದೆ ಅದರಲ್ಲೂ ನಮ್ಮ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ ಎಲ್ಲ ಇಲ್ಲಿದ ಆ್ಯಕ್ಟರ್ಸ್, ಬೆಂಗಳೂರು ಆ್ಯಕ್ಟರ್ಸ್ ಎಲ್ಲ ನಾವು ಅಂದ್ಕೊಂಡ್ವಿ ನಮಗೆ ಆ ಕೆಪ್ಯಾಸಿಟಿ ಇಲ್ಲ ಅಂತ. ಆಗ ಒಂದು ಬಾವಿಯೊಳಗಿರೋ ಕಪ್ಪೆ ಥರ ಆಗಿದ್ವಿ ನಾವು. ಬಟ್ ನಮ್ಗೆ ಖುಷಿ ಇದೆ, ಯಾಕಂದರೆ ಇಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ನಮ್ಗೆ ಇಲ್ಲಾಂದ್ರೆ ಸಿಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಒಂದು ಜರ್ನಿಯಲ್ಲಿ ರೂಪಾಂತರದಲ್ಲಿ ನಮ್ಮದು ಕೂಡ ಒಂದು ರೂಪಾಂತರ ಆಗಿದೆ. ಮಂಗಳೂರಿಂದ ಬೆಂಗಳೂರಿನ ಒಂದು ಕತೆ ಹಿಡಿದು ಅಲ್ಲಿನ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನಮ್ಮದು ತಲೆಯಲ್ಲಿ ಯಾವತ್ತೂ ಇತ್ತು. ಯಾವತ್ತೂ ನಾನು ರಾಜ್ನ ಒಂದು ಕಮೆಂಟ್ ಸೆಕ್ಷನ್ ಯಾವತ್ತೂ ನೋಡ್ತಾ ಇದ್ದೆ, ರಾಜ್ ಎಲ್ಲ ಸಿನಿಮಾ ಮಾಡೋದು, ನೀವು ಮಂಗಳೂರಿಗೆ ಮಾತ್ರ ಸಿನಿಮಾ ಮಾಡೋದಾ ಅಂತ. ಸೊ ಅದಲ್ಲ, ಅದನ್ನು ನಾವು ಇದರಲ್ಲಿ ಬ್ರೇಕ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಮಗೆ ತುಂಬ ಇಷ್ಟ. ಇಲ್ಲ, ಅದೊಂದು ವಿಷಯ ಅವನು ಹೇಳಿದ್ದು ಮರ್ತೋದೆ. ಇದರಲ್ಲಿ ಇರುವಂಥ ಎರಡು ಮುಖ್ಯ ಪಾತ್ರಗಳು ಅಂದರೆ ನಾರ್ತ್ ಕರ್ನಾಟಕದಿಂದ ಒಂದು ಸಿಟಿ ನೋಡಬೇಕು ಅಂತ ಬರುವಂಥ ಎರಡು ಪಾತ್ರಗಳು. ಆ ಪಾತ್ರ ಈ ಸಿನಿಮಾದಲ್ಲಿ ಬಹಳ ಇಷ್ಟ ಆಗುವಂಥ ಪಾತ್ರ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಈ ಸಿನಿಮಾ ನೋಡಿದ್ರೆ ನೀವು ನನಗಿಂತ ಜಾಸ್ತಿ ಅವರನ್ನು ಖಂಡಿತ ಇಷ್ಟಪಡ್ತೀರಿ. ಅವರಿಬ್ಬರು ಪರ್ಫಾರ್ಮ್ ಮಾಡಿರೋ ರೀತಿ ಇರ್ಬೋದು, ಅವರಲ್ಲಿರುವಂಥ ಪ್ರೀತಿ ಮುಗ್ಧತೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಆಗಿದೆ. ಆ್ಯಂಡ್ ಇತ್ತು ಅಂದರೆ ಮನಸ್ಸಲ್ಲಿ ಯಾವತ್ತೂ ಕೂಡ ಇತ್ತು ನಾರ್ತ್ ಕರ್ನಾಟಕದ ಬಗ್ಗೆ ಕಥೆಗಳನ್ನು ಮಾಡಬೇಕು, ಹೇಳಬೇಕು, ಅಥವಾ ಬೇರೆ ಬೇರೆ ಭಾಗದ ಕಥೆಗಳನ್ನು ಹೇಳಬೇಕು. ಆದರೆ ಕೆಲವು ಸಲ ಅದು ಕರೆಕ್ಟಾಗಿ ಸಿಕ್ಕಿರಲ್ಲ. ಬಟ್ ಯಾವಾಗ ಮಿಥಿಲೇಶ್ ಈ ಕಥೆಯನ್ನು ಬರೆದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಹಂಬಲ ನಮಗಾಯಿತು. ಸೊ ನಮಗಿರುವಂತ ಒಂದು ಲಿಮಿಟೆಡ್ ನಾಲೆಜ್ ಅಲ್ಲಿ ಅಲ್ಲಿನ ಆಕ್ಟರ್ಸ್ಗಳನ್ನೇ ಹೇಳ್ಕೊಂಡು ಅವರನ್ನ ಟ್ರೈನ್ ಮಾಡಿ
ಆದ್ರೆ ಒಬ್ರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಥಿಯೇಟರ್ ಎಲ್ಲ ಇದ್ದವರು, ಇನ್ನೊಬ್ರು ಸಣ್ಣ ಸಣ್ಣ ಥಿಯೇಟರ್ ಅಲ್ಲಿ ಮಾಡ್ಕೊಂಡಿದ್ದವರು. ಅವ್ರನ್ನೆಲ್ಲ ಹುಡುಕಿ ಕಾಸ್ಟ್ ಮಾಡಿ ಸೊ ಎಲ್ಲ ರಿಹರ್ಸ್ ಮಾಡಿ ಸೊ ಮಾಡಿದಂತ ಒಂದು ಕತೆ ಅವರದು. ನಮ್ಮ ಚಿತ್ರದ ಸಂಗೀತದ ಬಗ್ಗೆ ಮಾತಾಡಬೇಕಾದ್ರೆ, ಇಷ್ಟವರೆಗೆ ನಾವು ಮಾಡ್ತಾ ಇದ್ದ ಸಿನಿಮಾದಲ್ಲಿ ಎಲ್ಲ ಮಿದುನ್ ಮುಖಂದನ್ ಅವರೇ ಸಂಗೀತ ನೀಡ್ತಾ ಬಂದಿದ್ದಾರೆ. ಸೊ ಮಿದುನ್ ಅವರು ಒಂದೆರಡು ಮಾತು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ರೂಪಾಂತರ ಚಿತ್ರ ಯಾವಾಗಲೂ ಒಂದು ಒಂದು ಸ್ಪೆಷಲ್ ಫಿಲ್ಮ್ ಇರುತ್ತೆ. ಯಾಕಂದರೆ ಒಂದು ಈ ತಂಡ, ಸುಹಾನ್ ಪ್ರಸಾದ್ ಅವರು ನನಗೆ ನನ್ನ ಫಸ್ಟ್ ಬಾಕ್ಸ್ ಆಫೀಸ್ ಸಕ್ಸಸ್ ಕೊಟ್ಟ ಪ್ರೊಡ್ಯೂಸರ್ ಅವರು. ಸೊ ಈ ಜರ್ನಿದು ಸ್ಟಾರ್ಟಿಂಗಿಂದಲೇ ಇವರೆಲ್ಲರೂ ನನ್ನ ಜೊತೆ ಇದ್ದಾರೆ. ಅದೇ ಥರ ಈ ಪ್ರಾಜೆಕ್ಟ್ ಮುಖಾಂತರ ನನಗೆ ಮಿಥಿಲೇಶ್ ಅವರು ಪರಿಚಯ ಆಗಿದ್ದರು. ಅವರು ಈ ಕಥೆಯಲ್ಲಿ ಬರೆದಿರುವ ಆ ಏನೋ ಒಂದು ಒಂದು ಡೆಪ್ತ್ ಅಂತ ಹೇಳ್ಬೋದು, ಈ ಹ್ಯೂಮನ್ ಎಕ್ಸ್ಪೀರಿಯನ್ಸ್ನ ಎಷ್ಟು ಸೂಕ್ಷ್ಮವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ, ಅದನ್ನು ಹೆಂಗೆ ಅವರು ಇಂಟರ್ಪ್ರಿಟ್ ಮಾಡಿದ್ದಾರೆ ಅನ್ನೋದು ಇಟ್ಸ್ ನನಗೆ ತುಂಬ ಸರ್ಪ್ರೈಸಿಂಗ್ ಇತ್ತು. ಬಿಕಾಸ್ ನನಗೆ ಆ ಸ್ಕ್ರಿಪ್ಟ್ ಕೇಳೋಕ್ಕೆ ಮುಂಚೆ ನನಗೆ ಏನು ಪರಿಚಯ ಇರಲಿಲ್ಲ. ಅವರು ಅವರು ನನ್ನ ಮನೆಗೆ ಬಂದು ಆ ಕತೆ ಹೇಳಿದ್ಮೇಲೆ ನನ್ನ ಮೇಲೆ ಆಗಿರುವ ಎಫೆಕ್ಟ್ ಅದು ಇವತ್ತೂ ನನಗೆ ಜ್ಞಾಪಕ ಇದೆ. ಐ ಥಿಂಕ್ ಆಲ್ಮೋಸ್ಟ್ ಒಂದು 5-6 ವರ್ಷ ಆಗಿದೆ ಆ ನರೇಷನ್ ಆಗಿ. ಸೊ ಅದೇ ಒಂದು ಅದೇ ಥರ ಎಫೆಕ್ಟ್ ಆಡಿಯನ್ಸ್ಗೂ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಫಿಲ್ಮ್ ನಾವು ನಮ್ಮ ಕಡೆಯಿಂದ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿಯಲ್ಲಿ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಪ್ರಾಡಕ್ಟಲ್ಲಿ ನಾವು ಸ್ಯಾಟಿಸ್ಫೈಡ್ ಇದ್ವಿ, ಆಡಿಯನ್ಸ್ಗೂ ಅದೇ ಥರ ತುಂಬ ಖುಷಿ ಆಗುತ್ತೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅದರಿಂದ ಜಾಸ್ತಿ ಒಂದು ಇಮೋಷನಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ, ಇದೇ ಥರ ಇನ್ನೂ ಕಾಂಟೆಂಟ್ ಬರುತ್ತೆ. 26ನೇ ತಾರೀಕಿಗೆ ಫಿಲ್ಮು ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಎರಡು ಹಾಡು, ಆ್ಯಕ್ಚುಲಿ 3 ಹಾಡುಗಳಿದೆ. ಸೊ ಒಂದು ರಿಲೀಸ್ ಆಗಿದೆ, ಕಿತ್ತಾಳೆ ಅಂತ, ರಾಜ್ ಅವರು ಬರೆದಿರೋದು, ಚೈತ್ರ ಅದು ವಾಯ್ಸಲ್ಲಿ. ಇನ್ನೊಂದು ಹಾಡಿದೆ ತನ್ನ ಮೂಲ ಅಂತ, ಅದು ಅದು ಆ್ಯಕ್ಚುಲಿ ರಾಜೇ ಬರೆದಿರೋದು, ರಘುರಾಮ್ ಅವರು ಹಾಡಿದ್ದಾರೆ, ರಘುರಾಮ್ ಮತ್ತು ಮಿಥುನ್ ಜಯರಾಜ್ ಅಂತ. ಸೊ ಅದು ಒಂದು ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಆಫ್ ಆಲ್ ಇವತ್ತಿನ ಕಾಲದಲ್ಲಿ ನನ್ನ ಕರಿಯರಲ್ಲಿ ಜಾಸ್ತಿ ಲೆಂಗ್ತ್ ಇರೋ ಸಾಂಗ್ಸ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ. ಈ ಸಾಂಗ್ ಆ್ಯಕ್ಚುಲಿ 5 ನಿಮಿಷ, ಐ ಥಿಂಕ್ 5+ ಇದೆ. ಇವಾಗ ಎಲ್ಲ ಸಾಂಗ್ಸ್ 3, ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಫಿಟ್ ಆಗುತ್ತೆ ಅಂತ ಎಲ್ಲರೂ ನೋಡ್ತಾರೆ. ಸೊ ಇದು ಆ ಥರ ಹಾಡಲ್ಲ, ಇಟ್ಸ್ ಅ ವೆರಿ ಡೀಪ್ ಸ್ಪಿರಿಚುವಲ್ ಸಾಂಗ್. ಸೊ ನಮ್ದೆಲ್ಲರದು ಒಂದು ಐ ಥಿಂಕ್ ಒಂದು ಚಿಕ್ಕ ಪಾರ್ಟ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಆ ಹಾಡ್ ಒಳಗಡೆ ಇದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಸಾಂಗ್. ಅದೇ ಥರ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಒಂದು ಸೀನಲ್ಲಿ ನಾವು ಸ್ಕೋರ್ ಮಾಡಿದ್ಮೇಲೆ ಇಲ್ಲ ಇದಕ್ಕೆ ಏನೋ ಒಂದು ಲಿರಿಕಲ್ ಕಂಟೆಂಟ್ ಬೇಕು ಅಂತ ಒಂದು ಚಿಕ್ಕ ಬಿಟ್ ಸಾಂಗ್ ಆಗುತ್ತೆ. ಸೊ ಅದು ಫಿಲ್ಮ್ ರಿಲೀಸ್ ಆದ್ಮೇಲೆ ನಾವು ರಿಲೀಸ್ ಮಾಡ್ತೀವಿ. ಆಕ್ಚುಲಿ ಹೌದು ಸರ್, ಇನ್ಫ್ಯಾಕ್ಟ್ 5 ಕ್ಯಾರೆಕ್ಟರ್ಸ್ ಮತ್ತೆ ನಾನು ಸ್ಟಾರ್ಟಿಂಗ್ಲಿ ಹೇಳಿದ್ರಲ್ಲ ಒಂದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಫ್ಯಾಕ್ಟರ್ ಇದೆ ಈ ಫಿಲ್ಮಲ್ಲಿ. ನಮಗೆ ಐ ಥಿಂಕ್ ನನಗೆ ಕನ್ನಡದಲ್ಲಿ ಅಷ್ಟು ಫ್ಲೂಯೆಂಟ್ ಆಗಿ ಹೇಳಕ್ ಆಗಲ್ಲ, ಬಟ್ ವಾಟ್ ಇಟ್ ಈಸ್ ಟು ಬಿ ಎ ಹ್ಯೂಮನ್, ವಾಟ್ ಇಟ್ ಈಸ್ ಟು ಗ್ರೋ ಆಸ್ ಎ ಹ್ಯೂಮನ್ ಅಂತ ಐ ಥಿಂಕ್ ದಟ್ ಈಸ್ ದ ಮೇನ್ ಪಾಯಿಂಟ್ ಆಫ್ ರೂಪಾಂತರ. ಆ ಪಾಯಿಂಟ್ನ ನಾವು ಸಂಗೀತದಲ್ಲಿ ಅಫ್ಕೋರ್ಸ್ ರಾಜ್ ಬಿ ಶೆಟ್ಟಿ ಅವರ ಲಿರಿಕ್ಸಲ್ಲಿ ತುಂಬ ಯುನೋ ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್ ಟು ಕಮ್ಯುನಿಕೇಟೆಡ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ಸಾಂಗ್. ಸೊ ಆಡಿಯನ್ಸ್ಗೂ ಅದೇ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನನ್ನ ನಂಬಿಕೆ. ಡೆಫಿನೆಟ್ಲಿ ಜಸ್ಟ್ ಒಂದು 3-4 ಡೇಸಲ್ಲಿ ರಿಲೀಸ್ ಆಯಿತು. ಫಸ್ಟ್ ಟ್ರೈಲರ್ ಆದಮೇಲೆ ಸ್ವಲ್ಪ ಜನಕ್ಕೆ ಒಂದು ಐಡಿಯಾ ಸಿಗುತ್ತೆ ಫಿಲ್ಮ್ ಏನು ಅಂತ, ಆಮೇಲೆ ಐ ಥಿಂಕ್ ಆ ಸಾಂಗ್ ಎಂಜಾಯ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ನಮಸ್ತೆ. ನಾನು ಬ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡೋಕ್ಕೆ ಬಂದಿರೋದು, ಆವಾಗ ನೋಡಿರುವ ಪೀಪಲ್, ನ್ಯೂ ಕ್ಯಾರೆಕ್ಟರ್ಸ್ ಆ್ಯಂಡ್ ಅದಕ್ಕಿಂತ ಇನ್ಸ್ಪೈರ್ ಆಗಿರುವ ಒಂದು ಕತೆ. ಓಕೆ. ಸೊ ಆ ಥರ 5 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅವರ ಜರ್ನಿ ಆ್ಯಕ್ಚುಲಿ ಮೂವಿ ಇನ್ ಬಿಟ್ವೀನ್ ಅವರ ಕ್ರಾಸ್ ಆಗ್ತದೆ. ಸೊ ಅದೇ ದಟ್ ಇಸ್ ರೂಪಾಂತರ. ನನ್ನ ಹೆಸರು ಮಿಥಿಲೇಶ್, ಬೇಸಿಕಲಿ ಫ್ರಮ್ ಕೇರಳ ಬಟ್ ಬ್ಯಾಂಗ್ಳೂರು. ಸ್ವಲ್ಪ ವರ್ಷ ಆಯ್ತು.
ಅವನ್ ಆಕ್ಚುಲಿ ಸರ್ ಏನಾಯ್ತು ಅಂದ್ರೆ ಅವ್ನು ಚೆನ್ನಾಗಿ ಮಾತಾಡ್ತಿದ್ದ, ಒಂದ್ ಲೆವೆಲ್ ಕನ್ನಡ ಮಾತಾಡ್ಕೊಂಡು ಓಡಾಡ್ತಿದ್ದ. ಇವನ್ ಇದಾನಲ್ವಾ, ಇವನ್ ಟೀಸ್ ಮಾಡಿ ಮಾಡಿ ಅವ್ನು ಎಷ್ಟು ಕಾನ್ಶಿಯಸ್ ಮಾಡಿದಾನಂದ್ರೆ, ಇವನ್ ಪಕ್ಕ ಕುತ್ಕೊಂಡು ಕನ್ನಡ ಮಾತಾಡೋದು ಭಯ ಬೀಳ್ತ ನಾವು. ಹಾಗಾಗಿ ಅವ್ನು ಸ್ಲೋ ಆಗಿ ಮಾತಾಡ್ತಿರೋದು, ಯಾಕಂದ್ರೆ ಮಲಯಾಳಂ ಅಲ್ಲಿ ಗ್ರಾಮರ್ ಅಲ್ಲಿ ಎಲ್ಲದಕ್ಕೂ ಕೂಡ ಈಗ ಎಕ್ಸಾಂಪಲ್ ನಾಯಿ ಹೋಯ್ತು ಅಪ್ಪ ಹೋಯ್ತು ಆ ರೀತಿ ಪೊಯ್ ಅಂತ ಹೇಳೋದು, ಅದು ಗ್ರಾಮರ್ ಆ ಲ್ಯಾಂಗ್ವೇಜ್. ಇವ್ ಈಗ ಎಲ್ಲ ಮಲಯಾಳಿಗರಿಗೆ ಕನ್ನಡ ಕಲಿಬೇಕಾದ್ರೆ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ. ಸೊ ಎಷ್ಟೇ ಏಜ್ ಆದ್ರೆ ನೀನು ಯಾಕೆ ಬಂದೆ ಅಂತ ಕೇಳ್ತಾರೆ. ಹಾಗೆ ಅದು ಕೇಳಬೇಕಾದ್ರೆ ಇವನಿಗೆ ನಗು ಬರೋದು, ಅವನು ಹೆದರಿ ಹೆದರಿ ಹೆದರಿಗೆ ಕನ್ನಡ ಅಂದ ತಕ್ಷಣ ಭಯ ಬಿಟ್ಟು ಇವನ್ ಕಾರಣ. ಇಲ್ಲಾಂದ್ರೆ ಮಾತಾಡ್ತಿದ್ದ, ಈಗ ಅವನು ಮಾತಾಡಬೇಕಂದ್ರೆ ಬ್ರೀದಿಂಗ್ ಜಾಸ್ತಿ ಕೇಳಿಸೋದು ಇವನಿಂದಾಗಿ. ಸಿನಿಮಾ ಶುರುವಾಗಿದ್ದು ಸ್ವಲ್ಪ ಟೈಮ್ ಆಯ್ತು ಸರ್, ಅಂದ್ರೆ ಒಂದು ಆಲ್ಮೋಸ್ಟ್ ನಾವು ಅಂದ್ರೆ ಗರುಡಗಮನ ಮತ್ತೆ ಇದು ಒಂದೇ ಟೈಮಲ್ಲಿ ಆಲ್ಮೋಸ್ಟ್ ಐಡಿಯೇಟ್ ಆದಂತ ಐಡಿಯಾಗಳು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಹೆಚ್ಚು ಕಮ್ಮಿ. ಯಾಕಂದ್ರೆ ಗರುಡಗಮನ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಬೇರೆ ಪ್ರೊಸೆಸ್ ಇತ್ತು, ಅಂಡ್ ಮಿದನ್ಗೂ ಟೈಮ್ ಬೇಕಿತ್ತು. ಹಾ, ಕೊರೋನಾ ಇತ್ತು, ಅದರಿಂದಾಗಿ ಈ ಪ್ರಾಜೆಕ್ಟ್ ಸ್ವಲ್ಪ ಟೈಮ್ ತಗೋತು, ತುಂಬ ಟೈಮ್ ತಗೋತು. ಬಟ್ ಆದ್ರೆ ಖುಷಿ ಏನಂತ ಹೇಳಿದ್ರೆ ನಮ್ಮ ನಾವು ತುಂಬ ಹೆಮ್ಮೆಯಿಂದ ನಾವು ಈ ಸಿನಿಮಾದಲ್ಲಿ ಇದ್ದೇವೆ, ಇದನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳುವಂತ ಸಿನಿಮಾ. ಆ ಕಾರಣದಿಂದ ಈಗ ಸದ್ಯಕ್ಕೆ ಬರ್ತಾ ಇದೆ. ರಿಲೀಸ್ ಲೈಟ ಬುದ್ಧ ಫಿಲ್ಮ್ಸ್ ಇಂದ ಮಾಡ್ತಿರೋದು ರಿಲೀಸ್. ಹೌದು, ಮತ್ತೆ ಹೌದು ಹೌದು ಹೌದು. ಅಂದ್ರೆ ಒಂದು ಒಬ್ಬನ ಒಂದು ಆಕ್ಷನ್ ಇಂದಾಗಿ ಇನ್ನೊಬ್ಬನ ಜೀವನದ ಒಂದು ಆಕ್ಷನ್ ಎಫೆಕ್ಟ್ ಆಗುತ್ತೆ, ಇಲ್ಲೋ ಒಂದ್ ಕಡೆ ಭೇಟಿ ಆಗುತ್ತೆ. ಅಂದ್ರೆ ಇಟ್ಸ್ ಅಬೌಟ್ ಮೆಟಮಾರ್ಫೋಸಿಸ್, ಹೇಗೆ ಒಂದು ಜೀವ ಬದಲಾಗುತ್ತೆ. ಒಳ್ಳೆಯಕ್ಕೆ ಬದಲಾವಣೆ, ಕೆಟ್ಟ ಬದಲಾವಣೆ ಬೇರೆ. ಆದ್ರೆ ಒಬ್ಬನ ಈಗ ನಾನು ನೀವು ಕೇಳಿರೋ ಪ್ರಶ್ನೆಯಿಂದ ನನ್ನೊಳಗೇನೋ ಒಂದು ಬದಲಾವಣೆ ಆಗಿರುತ್ತೆ, ಆ ಬದಲಾವಣೆಯೇ ಈ ಸಿನಿಮಾದ ಒಂದು ಜೀವಾಳ ಅಂತ. ಈಗ ಅಂಜಾ ನಮ್ಮ ಆಕ್ಟರ್ ಇದ್ದಾರೆ, ಎಲ್ರಿಗೂ ಒಂದು ಮುಟ್ಟೆ ಕತೆ ಮತ್ತೆ ಗರುಡಗಮನ ಎಲ್ಲ ನೋಡಬೇಕಾದ್ರೆ ಒಬ್ಬ ಪ್ರೇಕ್ಷಕನಾಗಿ ಎಲ್ಲೋ ತುಂಬ ಅನಿಸ್ತಾ ಇತ್ತು. ಒಬ್ಬ ನಟನಾಗಿ ಈ ಥರ ಒಂದು ಪ್ರಾಜೆಕ್ಟ್, ಇದರಲ್ಲಿ ನಾನು ಒಂದು ಒಂದು ಇದರಲ್ಲಿ ನಾನು ಇಫ್ ಐ ವಾಸ್ ಅ ಪಾರ್ಟ್ ಆಫ್ ಇಟ್ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಯಾಕೆಂದರೆ ಆ್ಯಸ್ ಅ ಒಬ್ಬ ಪ್ರೇಕ್ಷಕನಾಗಿ ಅದು ತುಂಬ ಹಿತ ಮತ್ತು ಏನಂತೀರ ನೋಡಿದಾಗ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂಥ ಪ್ರಾಜೆಕ್ಟ್ಸ್ ಅದು. ಅದೇ ತಂಡ ಈಗ ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ಇದು ನಾನು ಈ ಸಿನಿಮಾ ನಾನು ನೋಡಿದ್ದೀನಿ, ನನಗೆ ಯಾವಾಗಲೂ ಈ ಸಿನಿಮಾ ನೋಡಾದ್ಮೇಲೆ ನನಗೆ ಅದೇ ಅನಿಸಿದ್ದು. ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿಲ್ಲದೆ ಇದ್ರೂ ನಾನು ಈ ಸಿನಿಮಾಗೆ ಇಷ್ಟೇ ಪ್ಯಾಷನೇಟ್ ಆಗಿ ಅಟ್ಲೀಸ್ಟ್ ನನ್ನ ಸರ್ಕಲಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಲಿಮಿಟಲ್ಲಿ ನಾನು ಇಷ್ಟೇ ಪ್ಯಾಷನೇಟ್ ಆಗಿ ನಾನು ಇದಕ್ಕೆ ಪ್ರಮೋಟ್ ಮಾಡ್ತಿದ್ದೆ, ದಯವಿಟ್ಟು ಈ ಸಿನಿಮಾ ನೋಡಿ ಅಂತ. ಯಾಕೆಂದರೆ ತುಂಬ ಪೊಟೆನ್ಷಿಯಲ್ ಇದೆ ಈ ಸಿನಿಮಾಗೆ. ಇದೇ ಜುಲೈ 26 ನಾವು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದೀವಿ. ಆ್ಯಂಡ್ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಸುಹಾನ್ ಅವ್ರಿಗೆ, ಮಿಥಿಲೇಶ್ ಅವ್ರಿಗೆ ಭಾಳ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಕ್ರಾಫ್ಟ್ ಅಂತ ಬಂದಾಗ ಎಲ್ಲರ ಕುಶಲತೆ ಕಾಣಿಸುತ್ತೆ. ನಮ್ಮ ಮಿಥಿಲೇಶ್ ಅವರು ಹೆಚ್ಚು ಮಾತಾಡದೇ ಇದ್ರೂ ಸಿನಿಮಾದಲ್ಲಿ ಅವರ ಕಲಾಕೌಶಲ್ಯ ಇದು ಎದ್ದು ಕಾಣುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಇಡೀ ತಂಡಕ್ಕೆ ಒಂದು ಸಪೋರ್ಟ್ ಕೇಳ್ಕೊತಾ ಇದ್ದೀನಿ. ಇದು ಜನ ಬರಬೇಕು ಚಿತ್ರಮಂದಿರಗಳಲ್ಲಿ, ಬಂದಾಗ ಇದು ನಮಗೆ ಎಷ್ಟು ಹೆಮ್ಮೆಯ ಚಿತ್ರನೋ, ಇದು ಚಿತ್ರಮಂದಿರದಿಂದ ಆಚೆ ಹೋದಾಗ ನಾನು ಇದನ್ನು ಎದೆ ಮುಟ್ಟು ಹೇಳ್ತೀನಿ, ದಟ್ ಜನಕ್ಕೂ ಇದು ಒಂದು ಹೆಮ್ಮೆಯ ಚಿತ್ರ ಆಗೇ ಆಗುತ್ತೆ. ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೆಮ್ಮೆಯ ಚಿತ್ರ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನೊಂದು ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದೀನಿ ಸರ್. ಈ 5 ಕಥೆಯಲ್ಲಿ ಏನು ಹೇಳ್ತಾರೋ, 1 ಕಥೆಯಲ್ಲಿ ನಂದು ಒಂದು ಜರ್ನಿ, ನನ್ನ ಪಾತ್ರದೊಂದು ಜರ್ನಿ ಟ್ರಾವೆಲ್ ಆಗುತ್ತೆ. ಹಾಂ, ಒಬ್ಬ ನೀವು ಆ್ಯಸ್ ಅ ಪ್ರೊಫೆಷನ್ ಹೇಳಬೇಕು ಅಂತಂದರೆ ಅವನು ಒಬ್ಬ ಸ್ಟೂಡೆಂಟು, ಒಳ್ಳೆಯ ವಾತಾವರಣ ಇಲ್ಲದಿರೋ ಒಂದು ಮನೆಯಿಂದ ಬಂದಾಗ ಹೇಗೆ ಒಂದು ಪರಿಣಾಮ ಆಗತ್ತೆ ಅಂತ ಈ ಪಾತ್ರದಲ್ಲಿ ನೋಡ್ಬೋದು. ನಮ್ಮ ಇನ್ನೊಬ್ಬರು ಮುಖ್ಯ ಪಾತ್ರಧಾರಿ ಲೇಖಾ ಅವರು. ಸೊ ಲೇಖಾ ಅವರು ಅಂತ ಎರಡು ಮಾತು. ನಮಸ್ಕಾರ. ನನ್ನ ಭಾಷೆನೂ ಸ್ವಲ್ಪ ಕಚ್ಚಾಪಿಚ್ಚಿ ಇರುತ್ತೆ, ಸೊ ಕ್ಷಮೆ ಇರಲಿ. ನಾನು
ಮೊದಲನೇ ಸರ್ತಿ ಮಿಥಿಲೇಶ್ ಸುಹಾನ್ ಮೀಟ್ ಮಾಡಿದಾಗ ಸಂದರ್ಭನೇ ಬೇರೆ ಇತ್ತು. ಸ್ಕ್ರಿಪ್ಟ್ ಕೊಟ್ಟರು, ಬಟ್ ನಾನು ಓದಿದ್ದು ಅದು ಆ್ಯಸ್ ಅನ್ ಆ್ಯಕ್ಟರ್ ಅಲ್ಲ, ಬೇರೆ ಕಾರಣಕ್ಕೆ ಓದ್ತಾ ಇದ್ದು. ನಾನು ಬೇಸಿಕ್ಲಿ ರಂಗಭೂಮಿಯಿಂದ ಸಾಮ ಥಿಯೇಟರ್ ಆರ್ಟಿಸ್ಟ್. ಸಿನಿಮಾ ಮಾಡಬೇಕಂತ ಏನು ಸೆಳೆ ಇರಲಿಲ್ಲ ನನಗೆ. ಈ ಕಥೆ ಓದ್ತಾ ಇರುವಾಗ ಈ ಪಾತ್ರ, ನಾನು ಮಾಡಿರೋ ಪಾತ್ರ ಓದ್ತಾ ಇರುವಾಗ ನನಗೆ ಅನಿಸಿದ್ದು, ಯಾರು ಆದರೂ ಯಾರಿಗೆ ಸಿಗುತ್ತೋ ಇದು, ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಎಲ್ ಆರ್ಟಿಸ್ಟ್ಗೆ ಸಿಗ್ತಾ ಇರೋ ಒಂದು ಮಸಲ್ ಆರ್ಟಿಸ್ಟಿಕ್ ಮಸಲ್, ಕ್ರಿಯೇಟಿವಿಟಿ ಯೂಸ್ ಮಾಡೋ ಇದು ಆಪರ್ಚುನಿಟಿ ಏನು ಸಿಗ್ತಾ ಇದೆ, ದಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಬಟ್ ಐ ಡಿಡ್ ನಾಟ್ ಥಿಂಕ್ ದಟ್ ಇಟ್ ವಿಲ್ ಕಮ್ ಟು ಮಿ. ಐ ಥಿಂಕ್ ಇದು ಏನಂತಾರೆ, ಒಂಥರ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಸೊ ಐ ಪುಟ್ ಇಟ್ ಔಟ್ ಇನ್ ದ ವರ್ಲ್ಡ್. ಸೊ ಅದೊಂದು ವಿಶ್ ಇಂದ ಇಟ್ ಸಮ್ ಹೌ ಕೇಮ್ ಟು ಮಿ. ಆ್ಯಂಡ್ ನಂದು ರಂಗಭೂಮಿಯಿಂದ ಸಿನಿಮಾಗೆ ರೂಪಾಂತರ ಆಗಿರೋದು ಇದರಿಂದ. ಆ್ಯಂಡ್ ಐ ಕಾಂಟ್ ಬಿ ಪ್ರೌಡ್ ದಟ್ ದಿಸ್ ಈಸ್ ದಿ ಆಪರ್ಚುನಿಟಿ ದಟ್ ಐ ಗಾಟ್. ಅದು ನೀವು ಸಿನಿಮಾ ನೋಡಿದ್ರೆ. ಸೊ ಸ್ಕ್ರಿಪ್ಟ್ ಬಗ್ಗೆ, ರೈಟಿಂಗ್ ಬಗ್ಗೆ, ಮಿಥಿಲೇಶ್ ಅವ್ರ ಕ್ರಾಫ್ಟ್ ಬಗ್ಗೆ, ರೈಟ್, ಅಂಜನ್ ಹೇಳ್ದಂಗೆ ಎಲ್ಲರದು ಕ್ರಾಫ್ಟ್ ಎಷ್ಟು ಪಕ್ಕ ಇದೆ ಅಂದರೆ, ಎವ್ರಿಬಡಿ ಕಮ್ಸ್ ವಿತ್ ಆಬ್ಸಲ್ಯೂಟ್ ಕ್ಲಾರಿಟಿ ಆನ್ ವಾಟ್ ದೆ ವಾಂಟ್. ಆ್ಯಂಡ್ ಕಮಿಂಗ್ ಫ್ರಮ್ ದ್ಯಾಟ್ ಕ್ಲಾರಿಟಿ ಎಲ್ಲರಿಗೂ ಆ ಒಂದು ಫ್ರೀಡಮ್ ಇದೆ ಇದನ್ನು ಮಾಡೋಕ್ಕೆ. ಸೊ ಐ ವಾಸ್ ವೆರಿ ಫಾರ್ಚುನೇಟ್ ದಟ್ ಐ ಗಾಟ್ ಟು ಫ್ಲೆಕ್ಸ್ ದೀಸ್ ಕ್ರಿಯೇಟಿವ್ ಮಸಲ್ಸ್ ಅಲಾಂಗ್ ವಿತ್ ಸಚ್ ಅ ವಂಡರ್ಫುಲ್ ಟೀಮ್. ಈ ಥರ ಕೆಲಸ ಎಲ್ಲರೂ ಈಕ್ವಲ್ ಆಗಿ ಇದು ಕಾಂಟ್ರಿಬ್ಯೂಟ್ ಮಾಡಿ ಕೆಲಸ ಮಾಡಿರೋ ಟೀಮ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಸೋ ಜನರಸ್ ಆ್ಯಂಡ್ ಇನ್ ಶೇರಿಂಗ್ ಕ್ರೆಡಿಟ್, ಆ್ಯಂಡ್ ಸೋ ಜನರಸ್ ಇನ್ ಶೇರಿಂಗ್ ಸ್ಪೇಸ್ ಆ್ಯಂಡ್ ಕ್ರಿಯೇಟಿಂಗ್ ಸೇಫ್ ಸ್ಪೇಸ್ ಫಾರ್ ಎವ್ರಿಬಡಿ. ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ಥ್ಯಾಂಕ್ ಯು ಲೇಖಾ. ಏನಾಯ್ತಣ್ಣ? ಅಷ್ಟೇ ಹೇಳೋದಕ್ಕೆ ಇರೋದು ಅಂದ್ರೆ ಮತ್ತೊಂದ್ಸಲ ಅದನ್ನೇ ರಿಪೀಟ್ ಮಾಡಬೇಕು. ಸೊ ನಾವ್ ಅನ್ಕೊಂಡಂತಹ ಒಳ್ಳೆ ಸಿನಿಮಾ ಇದು, ನಿಮಗೂ ಅದು ಒಳ್ಳೆ ಸಿನಿಮಾ ಆಗಿ ಕಾಣಿಸುತ್ತೆ ಅನ್ನುವಂತ ನಂಬಿಕೆ ನಮ್ದು. ಸೊ ನಮಗೊಂದು ಅವಕಾಶ ಕೊಡಿ. ಸೀರಿಯಸ್ ಸಿನಿಮಾ ಇದು, ಈಗ ಒಂದು ಮೊಟ್ಟೆ ಕತರ ತರ ಕಾಮಿಡಿ ಆ ತರ, ಇಟ್ಸ್ ಅ ವೆರಿ ಸೀರಿಯಸ್ ಫಿಲ್ಮ್, ಆದ್ರೆ ತುಂಬಾ ಎಂಗೇಜಿಂಗ್ ಮಾಡಬಹುದಂತ ಸಿನಿಮಾ. ಹಾಗಾಗಿ ಒಂದು ಅವಕಾಶ ಕೊಡಿ, ಮಿಥಿಲೇಶ್ ಒಳ್ಳೆಯ ಸಿನಿಮಾಗಳನ್ನು ಮುಂದೆ ಮಾಡಬಹುದು, ಆ್ಯಂಡ್ ಸುಹಾನ್ ಒಳ್ಳೆಯ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇವರೆಲ್ಲರಿಗೂ ನಿಮ್ಮ ಅವಕಾಶದ ಅಗತ್ಯ ಇದೆ. ಆ್ಯಂಡ್ ಆ್ಯಕ್ಟರ್ಸ್ಗಳು ಅಂದರೆ ಹೊಸಬ್ರಿಗೆ ಚಾನ್ಸ್, ನಮ್ಮ ತುಂಬ ಜನ ನೀವು ಬರೀ ಆಡಿಷನ್ ಮಾಡ್ತಿರ ಹೊಸಬ್ರನ್ನ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೋಡಲ್ಲ ಅನ್ಸುತ್ತೆ ಅವ್ರಿಗೆ. ಗರುಡ ಗಮನದಲ್ಲಿ ನನ್ನನ್ನು ಋಷಭ್ನ ಬಿಟ್ಟು ಮಿಕ್ಕವರೆಲ್ಲ ಹೊಸಬ್ರೆ, ಒಂದು ಮೂಟೆ ಕಥೆಯಲ್ಲಿ ಎಲ್ಲರೂ ಹೊಸಬ್ರೆ, ಇದರಲ್ಲಿ ನನ್ನನ್ನು ಬಿಟ್ಟು ಮಿಕ್ಕವರೆಲ್ಲ ಹೊಸಬ್ರೆ. ನಾವು ಹೊಸಬ್ರನ್ನೇ ಹಾಕ್ಕೊಳ್ತಾ ಇರೋದು. ಆದರೆ ಆಡಿಷನ್ ಮಾಡಿ ಒಂದು 10 ಜನ 20 ಜನ ಸೆಲೆಕ್ಟ್ ಆದರೆ ಒಂದು 200 ಜನ 300 ಜನ ರಿಜೆಕ್ಟ್ ಆಗ್ತದೆ. ದಟ್ ಈಸ್ ಅ ಪ್ರಾಸೆಸ್. ಆ್ಯಂಡ್ ಮಂಗಳೂರು ಕನ್ನಡದವರಿಗೆ ಮಾತ್ರ ಕೊಡ್ತೀವಿ ಅಲ್ಲ, ಇಲ್ಲಿ ನಾವು ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಕೂಡ ಹುಡುಕಿ ಆ ಊರಿಗೆ ಹೋಗಿ ಅದು ಇವರಿಬ್ಬರು ಕೆಲಸ ಮಾಡಿ ಕರ್ಕೊಂಬಂದಿದ್ದಾರೆ. ಅಂದರೆ ಯಾವತ್ತೂ ತೆರೆ ಮೇಲೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲದಿರುವಂಥ ಒಬ್ಬ ಕಲಾವಿದ ಇದರಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ನಮ್ಮ ಉದ್ದೇಶನೇ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ರೆ ಇಂಡಸ್ಟ್ರಿ ಬದಲಾಗುತ್ತೆ ಅಂತ. ನಾವು ಅದನ್ನು ನಂಬ್ತೀವಿ, ಅದಕ್ಕೆ ಹೋರಾಡ್ತೀವಿ, ಎಷ್ಟು ಕೆಲಸ ಮಾಡೋದಕ್ಕೂ ತಯಾರಿರ್ತೀವಿ. ಸೊ ನಾವು ಅದನ್ನು ಮಾಡ್ತಾ ಇದ್ದೀವಿ, ಅದೇ ಸಪೋರ್ಟ್ ಆಡಿಯನ್ಸಿಂದ ಸಿಗುತ್ತೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು. ಕೇಳಿಸಿಲ್ಲ ಸರ್. ಇಂಡಸ್ಟ್ರಿ ಸದ್ಯದ ಪರಿಸ್ಥಿತಿ ಖಂಡಿತ ಆಗುತ್ತೆ ಸರ್. ಅಂದ್ರೆ ಬದಲಾವಣೆ ಅದೇ ರೂಪಾಂತರ, ಎಲ್ಲ ಪ್ರಾಸೆಸ್ಸು ಹಾಗೆ ಬದಲಾವಣೆ ಆಗಲೇಬೇಕು. ಆದರೆ ಬದಲಾವಣೆ ಆಗೋ ಮುಂಚೆ ಒಂದು 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 ಸ್ಟಿಲ್ನೆಸ್ ಬರಲೇಬೇಕು. ಒಂದು ಮೂಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ನಾವು ನಿಂತೆ ಮೂಮೆಂಟ್ ತಗೋಬೇಕು. ಯಾಕಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗಬೇಕು. ಮೇ ಬಿ ನಾವು ಹೋಗ್ತಾ ಇದ್ದಂಥ ದಾರಿ ತಪ್ಪಿರುವುದೇನೋ, ಅದನ್ನು ಆಡಿಯನ್ಸ್ ಹೇಳ್ತಾ ಇದ್ದಾರೆ ಪದೇ ಪದೇ. ಹಾಗಾದ್ರೆ ನಿಂತ್ಕೊಳ್ಳೋಣ ಒಂದ್ಸಲ. ಆಡಿಯನ್ಸ್ನ ಬೈಯೋದು ಬೇಡ, ಥಿಯೇಟರ್ ಬರ್ತಾ ಇಲ್ಲ, ನಮ್ಮನ್ನು ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತ. ಅವ್ರು ಬರ್ತಾ ಇಲ್ಲ ಅಂದರೆ ಕಲ್ಕಿ ನೋಡ್ತಾರೆ, ಯಾವುದೋ ಒಂದು ಮಲಯಾಳಂ ಸಿನಿಮಾ ನೋಡ್ತಾರೆ,
ಇನ್ನೊಂದು ಯಾವುದೋ ಒಳ್ಳೆ ಸಿನಿಮಾ ಅಂತ ಅವರಿಗೆ ಅನ್ಸಿದ್ರೆ ನೋಡ್ತಾರೆ. ಸೊ ನಮ್ಮ ಸಿನಿಮಾಗಳನ್ನ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇರ್ಬೋದು, ಅಥವಾ ನಾವು ತುಂಬಾ ವರ್ಷಗಳ ಕಾಲ ಒಳ್ಳೆ ಸಿನಿಮಾ ಕೊಡ್ಲಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಈಗ ಸರ್ ಒಂದು KGF ಆದಾಗ ಅದು ಎಷ್ಟು ಸಕ್ಸಸ್ ಪಡ್ಕೊಂಡ್ರು ಕೂಡ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ, ಇಂಡಸ್ಟ್ರಿ ನೋಡಿದ್ಯಾ ನಮ್ಮ ಇಂಡಸ್ಟ್ರಿಯಿಂದ ಅಂತ. ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ, ಅಲ್ಲಿಂದ ಒಂದು ಸಿನಿಮಾಗೆ ಲಾಭ ಇರುತ್ತೆ. ಅದೇ ರೀತಿ ಕೆಲವು ಕೆಟ್ಟ ಸಿನಿಮಾಗಳಿಂದ ಒಂದು ಒಳ್ಳೆ ಸಿನಿಮಾ ಸಾಯುವಂಥ ಚಾನ್ಸ್ ಕೂಡ ಇರುತ್ತೆ. ಅದು ಅನುಭವಿಸೋಣ ಕಲೆಕ್ಟಿವ್ ಆಗಿ, ಒಟ್ಟಿಗೆ ನಿಂತು ಹೋರಾಡೋಣ, ಒಳ್ಳೊಳ್ಳೆ ಸಿನಿಮಾ ಕೊಡೋಣ, ನೋಡೋಣ. ನಾನು ಹೋಪ್ಫುಲ್ ಇಂಡಸ್ಟ್ರಿ ಬದಲಾಗುತ್ತೆ ಅಂತ ನನಗೆ ಅನಿಸುತ್ತೆ. ಏನಿಲ್ಲ ಸರ್, ಇದೊಂದು ಅದೇ ಹೇಳಿ ಒಂದು ಸೀರಿಯಸ್ ಸಿನಿಮಾ. ಆದ ಕಾರಣದಿಂದ ಯಾವ ಸಿನಿಮಾನ ಯಾವ ರೀತಿ ನಾವು ಜನರ ಮುಂದೆ ಪ್ರಸ್ತುತಪಡಿಸ್ಬೇಕೋ ಹಾಗೆ ಪಡಿಸ್ಬೇಕು. ಇದೆಲ್ಲರೂ ಬನ್ನಿ ಥಿಯೇಟರ್ ನುಗ್ಗಿ ನೋಡಿ ಆಹಾ. ಅದಕ್ಕಿಂತ ಸಿನಿಮಾ ತುಂಬ ಇಷ್ಟಪಡೋರು, ಸೀರಿಯಸ್ ಸಿನಿಮಾಗಳನ್ನು ಇಷ್ಟಪಡೋರು, ಬದುಕಲ್ಲಿ ಗಾಢವಾದ ಪ್ರಶ್ನೆಗಳಿರೋರು ಬನ್ನಿ ಥಿಯೇಟ್ರಿಗೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ನಿಮಗೆ ಇಷ್ಟ ಆದಮೇಲೆ ಬೇರೆಯವ್ರನ್ನ ಕರ್ಕೊಂಬನ್ನಿ. ಐ ಥಿಂಕ್ ದಾಟ್ ಈಸ್ ದ ಪ್ರಮೋಷನ್ ಸ್ಟ್ರಾಟಜಿ ನಾವು ಟ್ರೈ ಮಾಡ್ತಾ ಇರೋದು. ಅದಕ್ಕಿಂತ ಏನೋ ಒಂದು ಗಿಮಿಕ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ಅದು ಈ ಸಿನಿಮಾಗೆ ಈ ಸಿನಿಮಾನೇ ಅದಲ್ಲ. ಈ ಸಿನಿಮಾ ಇಸ್ ಅ ವೆರಿ ಸೀರಿಯಸ್ ಸಿನಿಮಾ, ಮನುಷ್ಯನ ಬದುಕಿನ ಪ್ರಶ್ನೆಗಳನ್ನು ಕೇಳುವಂಥ ಸಿನಿಮಾ. ಅಂದರೆ ಯಾವ ರೀತಿ ಜನನ ಕರಿಬೇಕು, ಮನುಷ್ಯನೇ ಕರಿಬೇಕು, ಮನುಷ್ಯರ ಭಾಷೆಯಲ್ಲೇ ಕರಿಬೇಕು, ಬೇರೆ ಯಾವ ಗಿಮಿಕ್ ಕೂಡ ವರ್ಕ್ ಆಗಿಲ್ಲ ಅಂತ ಅನಿಸುತ್ತೆ. ಮುಂಚೆ ಒಂದು ಕನ್ನಡ ಸಿನಿಮಾಗೆ ಹೋಗಿದ್ದೆ, ಅಲ್ಲಿ ನಾವು 4 ಜನ ಇದ್ವಿ ನನ್ನ ಸೇರಿಸಿ. ಹಾಗೆ ಪಕ್ಕದ ಸ್ಕ್ರೀನಲ್ಲಿ ಒಂದು ತಮಿಳ್ ಸಿನಿಮಾ ತೆಲುಗು ಡಬ್ಬಾಗಿ ಬಂದಿತ್ತು, ಅದರಲ್ಲಿ ಫುಲ್ ಹೌಸ್ ಇತ್ತು. ಇದು ನೈಟ್ ಶೋ, ಒಂದು 10 ಗಂಟೆಗೆ. ಕರೆಕ್ಟು, ರಾಜಿ ಹೇಳ್ದಂಗೆ ಒಳ್ಳೆ ಸಿನಿಮಾಗಳು ಕೊಡೋದು ನಮ್ದು ಒಂದು ಜವಾಬ್ದಾರಿ ಆಗುತ್ತೆ. ಪ್ರೇಕ್ಷಕರನ್ನ ಕರಿತೀವಿ, ಬಟ್ ಅವ್ರಿಗೆ ಒಂದು ನಂಬಿಕೆ ಬರಬೇಕು. ಆದರೆ ಇಲ್ಲಿ ಹೇಗಿದೆ ಅಂತಂದರೆ, ಇವಾಗ ಮಲ್ಟಿಪ್ಲೆಕ್ಸ್ಗಳು ಇವಾಗ ಅವರು ತುಂಬ ಕ್ಲಿಯರ್ ಆಗಿದ್ದಾರೆ. ಜನ ಬರದೇ ಇದ್ದರೆ ನಾವು ರಿಪ್ಲೇಸ್ ಮಾಡಲೇಬೇಕಾಗತ್ತೆ ಅಂತ. 3 ದಿನದಲ್ಲೇ ಅವರು ಏನು ತುಂಬ ರೂತ್ಲೆಸ್ ಡಿಸಿಷನ್ಸ್ಗಳು ತೊಗೊತಾರೆ. ದಟ್ 3 ದಿನದಲ್ಲಿ ನೀವು ಜನ ಬಂದಿಲ್ಲ ಅಂತಂದರೆ ದಟ್ ವಿಲ್ ಹ್ಯಾವ್ ಟು ರಿಪ್ಲೇಸ್ ಅಂತ. ಅದು ಅವ್ರದ್ದು ಬಿಸ್ನೆಸ್ಸು, ಅವ್ರು ನೋಡ್ಕೊಳ್ಳೇಬೇಕು. ಹಾಗೆ ನಮ್ಮಲ್ಲಿ ಏನು ನಾವು ಭರವಸೆ ಕೊಡ್ಬೋದು ಅಂತಂದರೆ, ಜನ ಒಂದೇ ಒಂದು ಸಲ ನಂಬಿಕೆ ಇಟ್ಟು ಸ್ಕ್ರೀನ್ಸಿಗೆ ಬನ್ನಿ. ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಾವು ಮಾಡಿದ್ದೀವಿ, ಒಂದು ಶ್ರಮ ನಾವು ಪಟ್ಟಿದ್ದೀವಿ. ಆ ನಂಬಿಕೆನ ನಾವು ಖಂಡಿತ ಈ ಸಿನಿಮಾದ ಮುಖಾಂತರ ನಾವು ಉಳಿಸ್ಕೋತೀವಿ. ಆ್ಯಂಡ್ ವಿಲ್ ಡೆಫಿನೆಟ್ಲಿ ಮೇಕ್ ಯು ಆಲ್ ಪ್ರೌಡ್. ಒಂದು ಒಳ್ಳೆ ಕತೆ ಹೇಳ್ತಾ ಇದ್ದೀವಿ. ಎಸ್ ಸರ್. ಹಾಂ ಸರ್. ಸರ್, ನಾನು ಇನ್ಸ್ಟಾಗ್ರಾಮಿಗೆ ಬಂದು ನಾನು 1 ವಾರ ಆಯ್ತು ಸರ್ ಅಷ್ಟೇ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇಲ್ಲ ಸರ್. ಅಂದರೆ ನನಗೇನಿಸುತ್ತೆ ಅಂದರೆ, ಫುಡ್ಡು ಮತ್ತು ಸಿನಿಮಾ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ಅದನ್ನು ಮಾಡಲ್ಲ ಅಂತ ಅನ್ಸುತ್ತೆ. ನನ್ನ ಫ್ರೆಂಡ್ ಹೋಟೆಲ್ ಊಟ ಚೆನ್ನಾಗಿಲ್ಲ, ನಾನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. ನನ್ನ ಫ್ರೆಂಡ್ ಹೋಟ್ಲೇ ನಿಮ್ಮನ್ನು ನಾನು ಇದು ಮಾಡಲ್ಲ, ಯಾಕಂದ್ರೆ ನೀವು ಬೈಕ್ ಓದ್ತೀರಾ ನನಗೆ. ಸೊ 3 ವರ್ಷ ಅಂದರೆ 4 ಜನ ನೋಡಿದಾರೆ. ಅವ್ರಿಗೆ ಇಷ್ಟ ಆಗಿದ್ರೆ ಖಂಡಿತ ಆ ಕೆಲಸ ಮಾಡೋರು. ಇಷ್ಟ ಆಗುವಂಥ ಸಿನಿಮಾಗಳನ್ನು ನಾವು ಕರಿಬೇಕು ಬಿಟ್ಟರೆ, ಕನ್ನಡ ಭಾಷೆಯ ಸಿನಿಮಾಗಳನ್ನು ಪ್ರೇಕ್ಷಕರು ನೋಡ್ತಿಲ್ಲ ಅನ್ನೋದು ಅವ್ರ ಮೇಲೆ ಮಾಡುವಂಥ ನೇರ ಅಪರಾಧ ಆಗುತ್ತೆ ನನಗೆ. ಹಾಂ ಸರ್, ಕರೆಕ್ಟ್. ಯಾರು ಬರಲ್ಲ ಸರ್, ಯಾರು ಬರಲ್ಲ ಸರ್. ಸರ್ ಈಗ ನನಗೂ ಕೂಡ ಬರಲ್ಲ ಸರ್. ಸಿನಿಮಾನೇ ಚೆನ್ನಾಗಿರಬೇಕು, ಅದೇ ಹೇಳ್ತಿರೋದು. ಮತ್ತೆ ಕನ್ನಡದಲ್ಲಿ ಏನಂದ್ರೆ, ನಮಗೆ ಸ್ವಲ್ಪ ಜಾಸ್ತಿ ವರ್ಡ್ ಆಫ್ ಮೌತ್ ಬೇಕು. ಬೇರೆ ಭಾಷೆಯಲ್ಲಿ ಆಲ್ರೆಡಿ ಆ ಕಲ್ಚರ್ ಅನ್ನು ಡೆವಲಪ್ ಮಾಡಿದ್ರು. ನಮ್ಮ ತಪ್ಪು ಸರ್ ಅದು. ನಾನು ಫಿಲ್ಮ್ ಮೇಕರ್ ಆಗಿ ಹೇಳ್ತಾ ಇರೋದು, ಆಡಿಯನ್ಸ್ ಆಗಿ ಹೇಳ್ತಾ ಇಲ್ಲ. ನನ್ನ ತಪ್ಪು ಅದು. ನನ್ನ ತಪ್ಪಿಗೆ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ನಾನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತಾ ಇದ್ದೀನಿ, ಪಡ್ತೀನಿ ಕೂಡ. ಆದ್ರೆ ನಾನು ಒಂದು ಸಿನಿಮಾಗೆ ಹೋದಾಗ, ಯಾವ ಭಾಷೆಯ ಸಿನಿಮಾ ಆಗಿರಲಿ, ಚೆನ್ನಾಗಿಲ್ಲ ಅಂದ್ರೆ ನಾನು ಚೆನ್ನಾಗಿಲ್ಲ ಅಂತಾನೆ ಹೇಳೋದು ನನ್ನ ಫ್ರೆಂಡ್ಸ್ಗೆ. ನಾನು ಇಲ್ಲ ಇದು ಕನ್ನಡ ಅನ್ನೋ ಕಾರಣಕ್ಕೋಸ್ಕರ ನೋಡೋದ್ರೆ, ನಾನು ಒಂದು ಸ್ನೇಹಕ್ಕೆ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ಅಲ್ಲ, ಒಳ್ಳೆ ಊಟ ಒಳ್ಳೆ ಸಿನಿಮಾ, ಎಲ್ಲೇ ಇದ್ರೂ ಕೂಡ, ಯಾವ ಕುಸಿನ್ ಆಗಿದ್ರು ಕೂಡ ಬನ್ನಿ ತಿನ್ನಿ ಅಂತಾನೆ ಹೇಳೋದು. ಹಾಗಾಗಿ ಇದು ಬೇರೆಯವರು ಎಳಿತಾ ಇದ್ದಾರೆ, ಬೇರೆಯವರು ಬೀಳಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು. ಯಾಕೆಂದ್ರೆ ಒಂದು ಏರಿಯಾದಲ್ಲಿ ಒಂದು ಮಟನ್ ಬಿರಿಯಾನಿಗೆ ಒಳ್ಳೆ ವ್ಯಾಪಾರ ಬರ್ತಾ ಇದೆ ಅಂದ್ರೆ, ಅವ್ನು ಮಟನ್ ಬಿರಿಯಾನಿನೇ ಸೇಲ್ ಮಾಡ್ತಾನೆ. ಇಲ್ಲ ಇಲ್ಲ, ಕರ್ಡ್ ರೈಸ್ ನಾಳೆಯಿಂದ ಹಾಕ್ಬೇಕು ಅಂತ ನಾವು ಹೇರಕ್ಕಾಗಲ್ಲ. ಯಾವ್ದು ಸೇಲ್ ಆಗ್ತಿದೆ ಅದು ಹೋಗುತ್ತೆ. ನಮ್ ಸೇಲ್ ಆಗ್ತಿಲ್ಲ ಅಂದ್ರೆ ನಾವು ಸರಿ ಮಾಡ್ಕೊಳ್ಳೋಣ, ಹೇಗಾದ್ರೂ ಮಾಡಿ ನಾವು ದುಡಿಯೋಣ, ಬೇರೆಯವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕೋಣ. ಅದಷ್ಟೇ ಮಾತ್ರ ಹೇಳ್ತೀನಿ. ನೀವು ಹೇಳಿದಂಗೆ, ನೀವು ಎಷ್ಟೇ ಫಾಲೋವರ್ಸ್ ಇರಿ, ಇದು ಬನ್ನಿ ಸರ್ ಬನ್ನಿ ಅಂದ್ರೆ ಬರಲ್ಲ. ಅವ್ರಿಗೆ ಗೊತ್ತು, ಅವ್ರಿಗೆ ಇನ್ನೊಬ್ಬ ಯಾರೋ ಹೇಳಿರ್ತಾನೆ, ಅವ್ರು ಬೇಡ ಗುರು ಚೆನ್ನಾಗಿಲ್ಲ ಬರೀ ದುಡ್ಡು ಕೊಟ್ಟು ಹಾಕ್ತಾನೆ ರಿವ್ಯೂ ಅಂತ. ನಾವೇ ಎಷ್ಟೋ ಜನ ಕೇಳಿರ್ತೀವಿ. ಜನ ದೇ ಆರ್ ಇಂಟೆಲಿಜೆಂಟ್, ದೇ ನೋ. 4 ಜನ ಥಿಯೇಟರ್ ಇದಾರೆ ಅಂದ್ರೆ ಆಲ್ರೆಡಿ ದೇ ಹ್ಯಾವ್ ಡಿಸೈಡೆಡ್.
ಸಿನಿಮಾ ಯಾವ ತರ ಇದೆ ಅಂತ. ಸೊ ಇವ್ರು ಏನೇ ಕರೆದ್ರು ಕೂಡ ಅದ್ ನಾಲ್ಕು ಜನ ಆಗಿ ಉಳ್ಕೊಳ್ಳುತ್ತೆ. ಅದು ಮಾಡಬೇಕು, ಮೊಸರನ್ನ ತಿನ್ನೋರ್ನೇ ಥಿಯೇಟರ್ ಕರಿಬೇಕು. ಮೊಸರನ್ನ ಮಾಡ್ಬೇಕಾದ್ರೆ ಮೊಸರನ್ನ ತರನೇ ಮಾಡ್ಬೇಕು. ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಲಾಸ್ಟ್ಗೆ ಹಿಂಗೆ ಕೊಡಬಾರ್ದು ಅಷ್ಟೇ. ಅದೇ ಏಕಮಲ್ಲಿ ಆನ್ಲೈನ್ ಇದೆ ಇದು, ಇಟ್ಸ್ ಹೌದು ಆನ್ಲೈನ್ ಆನ್ಲೈನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಥ್ಯಾಂಕ್ ಯು ಅಷ್ಟೇ.